ಏಳನೇ ತರಗತಿ ವಿದ್ಯಾರ್ಥಿಗಳೇ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಆರನೇ ಪಾಠ ಚಗಳಿ ಇರುವೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂಥ ಈ ಪಾಠವನ್ನು ನೋಡೋಣ ನೋಡಿ ಇರುವೆ ಒಂದು ಸಣ್ಣ ಜೀವಿ ಅದರಿಂದ ಕೂಡ ಮನುಷ್ಯನು ಕಲಿಯುವಂಥದ್ದು ಇರ್ತದೆ ಹೇಗೆ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಬೇಕೆಂದರೆ ಎಲ್ಲರೂ ಒಂದೊಂದು ಕೆಲಸವನ್ನು ವಹಿಸಿಕೊಂಡು ಅಚ್ಚುಕಟ್ಟಾಗಿ ನಾವು ನಮ್ಮ ಕೆಲಸವನ್ನು ಮಾಡಿದರೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅದೇ ರೀತಿ ಚಗಳಿ ಇರುವೆಗಳು ಕೂಡ ಯಾವ ರೀತಿ ಬದುಕ್ತವೆ ಅವು ಎಷ್ಟು ವ್ಯವಸ್ಥಿತವಾಗಿ ತಮ್ಮ ಕೆಲಸವನ್ನು ಮಾಡ್ತವೆ ಅನ್ನೋದು ಮಾನವನಿಗೆ ಕೂಡ ಒಂದು ಆದರ್ಶವಾಗಿದೆ ಆದ ಕಾರಣ ಈ ಚಗಳಿ ಇರುವೆಗಳ ಬಗ್ಗೆ ನೋಡೋಣ ಮೊದಲಿಗೆ ಲೇಖಕರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಕೃತಿಕಾರರ ಪರಿಚಯ ಪೂರ್ಣಚಂದ್ರ ತೇಜಸ್ವಿಯವರು ರಾಷ್ಟ್ರ ಕವಿ ಕುವೆಂಪುರವರ ಪುತ್ರ ನಿಮಗೆಲ್ಲ ಗೊತ್ತಿದೆ ನಮ್ಮ ಕನ್ನಡ ನಾಡು ಕಂಡಂತಹ ಅಪರೂಪದ ಕವಿ ಕುವೆಂಪು ಅವರು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಕೂಡ ಅಪರೂಪದ ಒಂದು ಪ್ರಕೃತಿಯ ಕುರಿತಾದಂಥ ಬರಹಗಳಿಗೆ ಪ್ರಸಿದ್ಧರಾದವರು ಇವರು ಹತ್ತೊಂಬತ್ತು ನೂರ ಮೂವತ್ತೆಂಟರ ಸೆಪ್ಟೆಂಬರ್ ಎಂಟರಂದು ಶಿವಮೊಗ್ಗದಲ್ಲಿ ಜನಿಸಿದರು ನೋಡಿ ಹತ್ತೊಂಬತ್ತು ನೂರ ಮೂವತ್ತೆಂಟರ ಸೆಪ್ಟೆಂಬರ್ ಎಂಟರಂದು ಶಿವಮೊಗ್ಗದಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಚಿಕ್ಕಮಳ್ಳು ಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ನೆಲೆಸಿದರು ನೋಡಿ ಇವರು ಹುಟ್ಟಿದ್ದು ಶಿವಮೊಗ್ಗದಲ್ಲಿ ಆದರೆ ನೆಲೆಸಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಇವರಿಗೆ ಏನೇನು ಮಾಡ್ತಾಯಿದ್ರು ತೋಟಗಾರಿಕೆ ಛಾಯಾಗ್ರಹಣ ಬರವಣಿಗೆ ಮತ್ತು ಚಿತ್ರಕಲೆ ತೇಜಸ್ವಿಯವರ ಹವ್ಯಾಸ ನೋಡಿ ಇವರೊಂದು ಬಹುಮುಖ ಪ್ರತಿಭೆ ತೋಟಗಾರಿಕೆ ಮಾಡ್ತಾಯಿದ್ರು ಛಾಯಾಗ್ರಹಣ ಬರವಣಿಗೆ ಮತ್ತು ಚಿತ್ರಕಲೆ ತೇಜಸ್ವಿಯವರ ಹವ್ಯಾಸ ಕಥೆ ಕವಿತೆ ನಾಟಕ ಕಾದಂಬರಿ ವೈಚಾರಿಕ ಲೇಖನಗಳು ಪರಿಸರ ಶಿಕಾರಿ ಸಂಬಂಧಿತ ಬರಹಗಳು ಇತಿಹಾಸ ತತ್ವಜ್ಞಾನ ಮಾನವಶಾಸ್ತ್ರ ಅರ್ಥಶಾಸ್ತ್ರ ವಿಜ್ಞಾನ ಹೀಗೆ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ನೋಡಿ ಇವರ ಒಂದು ಚಿಂತನೆಯ ಒಂದು ತಿಳಿವು ಬಹಳ ದೊಡ್ಡದು ಎಷ್ಟೊಂದು ಇತಿಹಾಸ ತತ್ವಜ್ಞಾನ ಮಾನವಶಾಸ್ತ್ರ ಅರ್ಥಶಾಸ್ತ್ರ ಹೀಗೆ ವಿವಿಧ ಬಗೆಗಳಲ್ಲಿ ಅವರು ತಮ್ಮ ಕೃತಿಗಳನ್ನು ರಚಿಸಿದ್ದಾರೆ ಮತ್ತು ನೋಡಿ ಅಲ್ಲದೆ ಕರ್ವಾಲೋ ಅಬಚೂರಿನ ಪೋಸ್ಟ್ ಆಫೀಸ್ ಚಿದಂಬರ ರಹಸ್ಯ ಕಿರುಗೂರಿನ ಗಯಾಳಿಗಳು ತಬರನ ಕಥೆ ಜುಗಾರಿ ಕ್ರಾಸ್ ಇವು ಇವರ ಪ್ರಸಿದ್ಧ ಕೃತಿಗಳು ಈ ಕೃತಿ ಇವರ ಅನೇಕ ಕೃತಿಗಳು ಚಲನಚಿತ್ರಗಳಾಗಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿವೆ ಮತ್ತು ಅನೇಕ ಪ್ರಶಸ್ತಿಗಳನ್ನು ತೆಗೆದುಕೊಂಡಿವೆ ನೋಡಿ ಅನೇಕ ಪ್ರಶಸ್ತಿಗಳನ್ನು ತೆಗೆದುಕೊಂಡಂತಹ ತಬರನ ಕಥೆ ಅಬಚೂರಿನ ಪೋಸ್ಟ್ ಆಫೀಸು ಜುಗಾರಿ ಕ್ರಾಸ್ ಮತ್ತು ಕಿರಗೂರಿನ ಗಯ್ಯಾಳಿಗಳು ನೋಡಿ ಪ್ರವೇಶದಲ್ಲಿ ಹೇಳ್ತಾರೆ ಕನ್ನಡದ ಪ್ರಖ್ಯಾತ ಸಾಹಿತಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪ್ರಸಿದ್ಧ ಮಿಲೇನಿಯಂ ಸರಣಿಯ ಪುಸ್ತಕಗಳಲ್ಲಿ ಐದನೆಯ ಪುಸ್ತಕ ನೆರೆಹೊರೆ ಗೆಳೆಯರು ಎಷ್ಟನೇ ಪುಸ್ತಕ ಐದನೆಯ ಪುಸ್ತಕ ಅದರಲ್ಲಿ ಒಂದು ಬರಹ ಮೂರು ಇರುವೆಗಳು ಇದರಲ್ಲಿ ತೇಜಸ್ವಿಯವರು ಒಂದು ಪ್ರಸಂಗವನ್ನು ಹೀಗೆ ವಿವರಿಸುತ್ತಾರೆ ಒಂದು ದಿನ ನಾನು ನನ್ನ ತಮ್ಮ ಚೈತ್ರ ಮೈಸೂರಿನಲ್ಲಿ ಮನೆ ಮುಂದ ಇದ್ದ ಪನ್ನೇರಳು ಮರಹತ್ತಿ ಹಣ್ಣುಗಳಿವೆ ಎಂದು ಹುಡುಕುತ್ತಿದ್ದಾಗ ಇದ್ದಕ್ಕಿದ್ದಂತೆ ಇರುವೆಗಳ ದಂಡೊಂದು ನಮ್ಮ ಮೇಲೆ ಎರಗಿತು ನೋಡಿ ಅವರು ಮತ್ತು ಅವರ ತಮ್ಮ ಮೈಸೂರಿನಲ್ಲಿ ಮನೆ ಮುಂದೆ ಇದ್ದಂತಹ ಪನ್ನೇರ್ಲು ಮರಹತ್ತಿ ಹಣ್ಣುಗಳಿವೆಯೇ ಅಂತ ಹುಡುಕ್ತಾ ಇದ್ದಾಗ ಇರುವೆಗಳ ದಂಡೊಂದು ಅವರ ಮೇಲೆ ಎರಗಿತು ಅಂತ ಹೇಳ್ತಾರೆ ಮರದ ಮೇಲೆ ಎಲ್ಲಿಂದ ಬಂತು ಇರುವೆ ಎಂದು ಅತ್ತಿತ್ತ ನೋಡಿದೆ ಕೊಂಬೆಗಳ ಮೇಲೆ ಸಾಲು ಸಾಲಾಗಿ ಕೆಂಪು ಇರುವೆಗಳು ನಮ್ಮತ್ತ ನುಗ್ಗುತ್ತಿದ್ದವು ಅಲ್ಲದೆ ನಮ್ಮ ತಲೆಯ ಮೇಲೆ ಎಲೆಗಳನ್ನೇ ಸುತ್ತಿ ಮಾಡಿದ ದೊಡ್ಡ ಗಂಟಿನಿಂದ ಇರುವೆಗಳು ತುಪ್ಪು ತುಪ್ಪು ಉದುರುತ್ತಿದ್ದವು ನೋಡಿ ಆ ಎಲೆಗಳ ಗಂಟಿನಿಂದ ತುಪ್ಪು ತುಪ್ಪು ಇರುವೆಗಳು ಉದುರುತ್ತಿದ್ದವು ನೋಡಿ ತುಪ್ಪು ತುಪ್ಪು ವಿಶೇಷವಾಗಿ ಬಳಸಿದ್ದಾರೆ ಸಾವಿರಾರು ಇರುವೆಗಳು ಇದ್ದುದರಿಂದ ಕಚ್ಚುತ್ತಿದ್ದ ಅವನ್ನು ಹೊಸಕ್ಕೆ ಹಾಕಿ ಮುಯಿ ತೀರಿಸಲು ಸಾಧ್ಯವಿರಲಿಲ್ಲ ಅಂದರೆ ಸ್ವಲ್ಪ ಇರುವೆ ಆಗಿದ್ರೆ ಹೊಸಕ್ಕೆ ಹಾಕಿಬಿಡ್ಬೋದಾಗಿತ್ತು ಆದರೆ ಸಾವಿರಾರು ಇರುವೆಗಳು ಇದ್ದವು ಅಂತ ಲೇಖಕರು ಹೇಳ್ತಾರೆ ಕೊಂಬೆಯಿಂದ ಒಂದೇ ಏಟಿಗೆ ಕೆಳಗೆ ಹಾರಿ ಮೈ ಕೈಯೆಲ್ಲ ಮುತ್ತಿಕೊಂಡು ಕಚ್ಚುತ್ತಿದ್ದ ಇರುವೆಗಳನ್ನು ಕೊಡವಿಕೊಂಡೆವು ಗೂಡಿನಿಂದ ಇರುವೆಗಳು ಹೊರಬಂದು ಗೂಡಿನ ಮೇಲೆಲ್ಲ ನೆರೆದಿದ್ದರಿಂದ ಹಸೂರೆಲೆಗಳನ್ನು ಅಂಟಿಸಿ ಮಾಡಿದ್ದ ಗೂಡು ಈಗ ಕೆಂಪಗೆ ಕಾಣುತ್ತಿತ್ತು ನೋಡಿ ಎಲ್ಲೆಲ್ಲಿ ಹೋದವು ಇರುವೆಗಳು ಅಂಗಿಯ ಒಳಗೆ ಚಡ್ಡಿಯ ಒಳಗೆ ಎಲ್ಲ ಕಡೆಯೂ ಸೇರಿಕೊಂಡು ಕಚ್ಚುತ್ತಿದ್ದವನ್ನು ಆ ಮರದಿಂದ ಹೇಗಾದರೂ ಉಚ್ಚಾಟಿಸಬೇಕೆಂಬ ದೃಢ ನಿಶ್ಚಯ ಮಾಡಿ ಮರವನ್ನು ಗಟ್ಟಿಯಾಗಿ ಹಿಡಿದು ಅಲ್ಲಾಡಿಸತೊಡಗಿದವು ನೋಡಿ ಮರ ಅಲ್ಲಾಡಿಸಿದ್ರೆ ಆ ಇರುವೆ ಎಲ್ಲ ತೆರೆಗೆ ಬೀಳ್ತವೆ ಅಂತ ಇವರು ನಿರ್ಧಾರ ಮಾಡಿ ಮರವನ್ನು ಅಲ್ಲಾಡಿಸತೊಡಗಿದರು ಆಗ ಗೂಡಿನಿಂದ ಧಾರಾಕಾರವಾಗಿ ಇರುವೆಗಳು ಹೊರಬಂದು ದಾಳಿಗೆ ಸಜ್ಜಾದವು ನೋಡಿ ಅವಕ್ಕೆ ಅದರಿಂದ ತೊಂದರೆ ಆಯಿತು ಇವರು ಮರ ಆಗ ಆಗವು ಗೂಡಿನಿಂದ ಹೊರ ಧಾರಾಕಾರವಾಗಿ ಇರುವೆಗಳು ಹೊರಬಂದು ಅಂದರೆ ಅನೇಕ ಸಂಖ್ಯೆಯಲ್ಲಿ ಇರುವೆಗಳು ಹೊರಗೆ ಬಂದು ಇವರ ಮೇಲೆ ದಾಳಿ ಮಾಡಲಿಕ್ಕೆ ಸಜ್ಜಾದವು ನೋಡಿ ನಮ್ಮ ಪ್ರಯತ್ನ ಸತತವಾಗಿ ಮುಂದುವರಿಯಿತು ಗೂಡಿಗೆ ಅಂಟಿಸಿದ್ದ ಎಲೆಗಳು ಬೇರೆ ಬೇರೆಯಾಗಿ ಇರುವೆಗಳು ಎಲ್ಲ ಉದುರಿ ಬಿದ್ದು ಹರಿದಾಡತೊಡಗಿದವು ಇರುವೆಗಳಿಗೆ ತಕ್ಕ ಶಾಸ್ತಿ ಆಯಿತೆಂದು ನಮಗೆ ಸಮಾಧಾನವಾಯಿತು ನೋಡಿ ಗೂಡಿನಲ್ಲಿದ್ದಂಥ ಇರುವೆಗಳು ಹೊರಗೆ ಬಿದ್ದು ಚಲ್ಲಾಪಿಲ್ಲಿಯಾಗಿ ಹರಿದಾಡತೊಡಗಿದವು ಅವಕ್ಕೆ ಶಾಸ್ತಿ ಆಯಿತು ಅಂತ ಇವರಿಗೆ ಸಮಾಧಾನ ಆಯಿತು ಅಂತ ಹೇಳ್ತಾರೆ ನಮ್ಮ ತಂದೆಯವರಿಗೆ ನಾವು ಈ ವಿಷಯ ತಿಳಿಸಿದಾಗ ಅವು ಚಗುಳಿ ಇರುವೆಗಳೆಂದು ಮಲೆನಾಡಿನಲ್ಲಿ ಅವುಗಳ ಮೊಟ್ಟೆ ಮರಿಗಳನ್ನೆಲ್ಲ ಹಿಡಿದು ಅರೆದು ಚಟ್ನಿ ಮಾಡಿ ಊಟಕ್ಕೆ ನಂಜಿಕೊಳ್ಳುತ್ತಾರೆಂದು ಹೇಳಿದರು ನೋಡಿ ಮಲೆನಾಡಿನಲ್ಲಿ ಅವುಗಳ ಮೊಟ್ಟೆ ಮರಿಗಳನ್ನು ಕೂಡ ಹಿಡಿದು ಅರೆದು ಚಟ್ನಿ ಮಾಡಿ ಊಟಕ್ಕೆ ನಂಜಿಕೊಳ್ಳುತ್ತಾರೆಂದು ಹೇಳಿದರು ನೋಡಿ ಮನುಷ್ಯ ಏನನ್ನೂ ಬಿಡೋದಿಲ್ಲ ಇರುವೆಗಳನ್ನು ಕೂಡ ತಿಂತಾನೆ ಅಂದರೆ ಮನಸ್ಸಿಗೆ ಒಂಥರ ಇದನ್ನಿಸುತ್ತೆ ಅವರೇ ವಿವರಿಸಿದಂತೆ ಮಲೆನಾಡಿಗರ ಪ್ರಿಯ ಇರುವೆಗಳ ಪರಿಚಯ ಈ ಚಗಳಿ ಇರುವೆ ಪಾಠ ನೋಡಿ ಇರುವೆಗಳ ವರ್ಗದಲ್ಲಿ ಅದ್ಭುತವೆಂದು ವರ್ಣನೆಗೊಳಗಾಗಿರುವ ಚಗಳಿ ಇರುವೆಗಳು ಮಲೆನಾಡಿಗರಿಗೆ ಚಿರಪರಿಚಿತ ಚಿರಪರಿಚಿತ ಎಂಥ ಇರುವೆಗಳು ಇವು ಅದ್ಭುತವಂತ ವರ್ಣನೆ ಮಾಡ್ತಾ ಇದ್ದಾರೆ ಇವು ಕಾಡಿನಲ್ಲಿ ತೋಟದಲ್ಲಿ ಅಗಾಧವಾದ ಗೂಡುಗಳನ್ನು ಕಟ್ಟಿಕೊಂಡು ವಾಸಿಸುತ್ತವೆ ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡುಗಳಿಗೆ ಗೂಡುಗಳನ್ನು ಕೊಟ್ಟೆ ಎನ್ನುತ್ತಾರೆ ನೋಡಿ ಪ್ರಶ್ನೆ ಕೇಳ್ತಾರೆ ಕೊಟ್ಟೆ ಅಂದರೆ ಏನು ಅಂತ ಈ ಚಗಳಿ ಇರುವೆಗಳು ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಕಟ್ಟುವ ಗೂಡುಗಳನ್ನು ಕೊಟ್ಟೆ ಎನ್ನುತ್ತಾರೆ ಅತ್ಯಂತ ಸಂಕೀರ್ಣ ಸಂದೇಶಗಳನ್ನು ತಿಳಿಸಬಲ್ಲ ಭಾಷೆ ಅಥವಾ ಸಂವಹನ ಮಾಧ್ಯಮ ಇಲ್ಲದೆ ಈ ಇರುವೆಗಳು ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಇದರಿಂದ ತಿಳಿದು ಬರುತ್ತದೆ ಅಂದರೆ ಅವು ಕೂಡ ಯಾವುದೋ ಒಂದು ಸಂಕೀರ್ಣ ಸಂದೇಶದ ಮೂಲಕ ಮಾತಾಡ್ತಾ ಇರಬೇಕು ಸಂವಹನವನ್ನು ಮಾಡ್ತಾ ಇರಬೇಕಂತ ಲೇಖಕರು ಹೇಳ್ತಾರೆ ಇಲ್ಲಾಂದರೆ ಈ ರೀತಿ ಇಷ್ಟೊಂದು ಕ್ಲಿಷ್ಟವಾಗಿ ಒಂದು ತಾಂತ್ರಿಕವಾಗಿ ಈ ಗೂಡುಗಳನ್ನು ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಆ ಉತ್ ಕೂಡ ತನ್ನ ತಾವೇ ತಾವೇ ಹಿಂಗೆ ಕಟ್ಟೋಣ ಹೀಗೆ ಕಟ್ಟೋಣ ಅಂತೇಳಿ ಮಾತಾಡ್ಕೋತಾ ಇರಬೇಕಂತ ಲೇಖಕರು ಹೇಳ್ತಾರೆ ಸಂಘಜೀವಿಗಳಾದ ಇರುವೆಗಳು ಇಡೀ ಗೂಡು ಒಂದೇ ಎನ್ನುವಷ್ಟು ಶಿಸ್ತಿನಿಂದ ವರ್ತಿಸುತ್ತವೆ ಉದಾಹರಣೆಗೆ ಇವು ಕೋಟೆಗಳನ್ನು ರಚಿಸುವ ರೀತಿಯನ್ನೇ ನೋಡಿ ಒಂದು ಕೊಂಬೆ ಎಲೆಗಳನ್ನು ಬಗ್ಗಿಸಿ ಒಂದಕ್ಕೊಂದು ತಾಗಿಸಿ ಹೊಲಿದಿರುತ್ತವೆ ನೋಡಿ ಒಂದು ಕೊಂಬೆ ಎಲೆಗಳನ್ನು ಬಗ್ಗಿಸಿ ಒಂದಕ್ಕೊಂದು ಜೋಡಿಸ್ತವೆ ಒಂದಕ್ಕೊಂದು ತಾಗಿಸಿ ಹೊಲಿದಿರುತ್ತವೆ ನಮಗೆ ಹೊರಗಿನಿಂದ ನೋಡಿದಾಗ ಇದೇನು ಮಹಾ ಅನ್ನಿಸಬಹುದು ಆದರೆ ಅಂತ ಅತ್ಯಂತ ಸಣ್ಣ ಶರೀರದ ಪ್ರಾಣಿ ಅದರ ನೂರಾರು ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ ಇರುವ ಎಲೆಗಳನ್ನು ಬಗ್ಗಿಸುವುದು ಹೇಗೆ ನೋಡಿ ಅದಕ್ಕಿಂತ ಅತ್ಯಂತ ದೊಡ್ಡವಾಗಿರುವಂಥ ಎಲೆಗಳನ್ನು ಬಗ್ಗಿಸುವುದು ಹೇಗೆ ಯಾವ ಎಲೆಗಳನ್ನು ಬಗ್ಗಿಸಬೇಕಾಗಿದೆಯೋ ಆ ಎಲೆಯ ಮೇಲೆ ನೂರಾರು ಇರುವೆಗಳು ಜಮಾಯಿಸುತ್ತವೆ ಅಂದರೆ ಯಾವ ರೀತಿ ಅವು ಎಲೆಗಳನ್ನು ಬಗ್ಗಿಸ್ತವೆ ಅಂತ ಲೇಖಕರು ಹೇಳ್ತಾರೆ ಯಾವ ಎಲೆಗಳನ್ನು ಬಗ್ಗಿಸಬೇಕಾಗಿದೆಯೋ ಆ ಎಲೆಯ ಮೇಲೆ ನೂರಾರು ಇರುವೆಗಳು ಜಮಾಯಿಸ್ತವೆ ಅನಂತರ ಒಂದರ ಕಾಲು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿಯುತ್ತವೆ ಕೆಳಗಿನ ಎಲೆಯ ಅಂಚು ಸಿಕ್ಕಿದ ಕೂಡಲೇ ನೇತಾಡುವ ದಾರದ ಕೊನೆಯಲ್ಲಿರುವ ಇರುವೆ ಎಲೆಯ ಅಂಚನ್ನು ಹಿಡಿಯುತ್ತದೆ ಮೇಲಿನಿಂದ ಕೆಳಗೆ ನೇತುಕೊಂಡಿರುವ ಹಲವಾರು ದಾರಗಳು ನಿರ್ಮಾಣವಾದ ಕೂಡಲೇ ನೀಡಿರುವ ತಮ್ಮ ಕೈಕಾಲುಗಳನ್ನು ಎಲ್ಲ ಇರುವೆಗಳು ನಿಧಾನವಾಗಿ ಮಡಚುತ್ತವೆ ದಾರದ ಸೆಳೆತಕ್ಕೆ ಎಲೆ ಮೆಲ್ಲನೆ ಕೆಳಗೆ ಬಾಗುತ್ತದೆ ಮೊದಲ ಇರುವೆಗಳ ದಾರ ಸಂಕುಚಿಸಿ ಎಲೆ ಕೆಳಕ್ಕೆ ಬಾಗಿರಬೇಕಾದರೆ ಮತ್ತೆ ಎರಡನೇ ಸುತ್ತಿನ ಇರುವೆಗಳ ದಾರ ನಿರ್ಮಾಣವಾಗುತ್ತದೆ ಮೊದಲನೆಯ ಸರಣಿ ಎಳೆದು ಹಿಡಿದಿರುವ ಎಲೆಯಿಂದ ಮತ್ತೊಂದು ಸುತ್ತಿನ ದಾರಗಳು ಬಂದು ಎಲೆಯನ್ನು ಮತ್ತಷ್ಟು ಕೆಳಗೆ ಎಳೆಯುತ್ತವೆ ಕೆಲ ಹೊತ್ತಿನಲ್ಲೇ ಈ ಎಲೆಯನ್ನು ಪೊಟ್ಟಣದಂತೆ ಬಗ್ಗಿಸಿ ಕೆಳಗಿನ ಎಲೆಗೆ ಒತ್ತಿ ಹಿಡಿಯುತ್ತವೆ ನೋಡಿ ಎಷ್ಟೊಂದು ಕ್ಲಿಷ್ಟಕರವಾಗಿ ತಾಂತ್ರಿಕವಾಗಿ ಅವು ಕೆಲಸವನ್ನು ಮಾಡ್ತವೆ ನೂರಾರು ಎಲೆಗಳು ಇರುವೆಗಳು ಕೂಡಿ ಆ ಎಲೆ ಮೇಲೆ ಕೂತ್ಕೊಂಡು ಆ ಉತ್ತರ ವಜ್ಜೆಗೆ ಆ ಎಲೆ ತೆಳಗೆ ಬರಬೇಕು ಹಾಗೆ ಮಾಡಿ ಮತ್ತು ಅವು ದಾರವನ್ನು ನೇಯುತ್ತವೆ ತಾವೇ ತಮ್ಮ ಇದರಿಂದ ದಾರವನ್ನು ನೇಯ್ದು ಇನ್ನು ಒಂದಕ್ಕೊಂದು ಎಲೆಗಳನ್ನು ಕೂಡಿಸಿಕೊಂಡು ಹೊಲಿಯುತ್ತವೆ ಇದು ಎಷ್ಟೊಂದು ಸಂಕೀರ್ಣವಾಗಿ ಎಷ್ಟು ವ್ಯವಸ್ಥಿತವಾಗಿ ಇವು ಮಾಡ್ತವೆ ಅನ್ನೋದನ್ನು ನಾವು ನೋಡ್ಬೋದು ನೋಡಿ ಹಲಸಿನ ಮತ್ತು ಮಾವಿನ ಮರದಲ್ಲಿ ನೇತಾಡುತ್ತಿರುವ ಸಾಮಾನ್ಯ ಗಾತ್ರದ ಚಗಳಿ ಕೊಟ್ಟೆಯ ಚಿಕ್ಕೆಲೆಗಳು ಒಂದಕ್ಕೊಂದು ತಾಗುತ್ತಿದ್ದಂತೆಯೇ ಇರುವೆಗಳು ತಮ್ಮ ಹಳೆಗೂಡಿಗೆ ಓಡಿ ಅಲ್ಲಿ ಇನ್ನೂ ಕೋಶಾವಸ್ಥೆಯಲ್ಲಿರುವ ಲಾರ್ವಾಗಳನ್ನು ತಮ್ಮ ದವಡೆಯಲ್ಲಿ ಮೃದುವಾಗಿ ಹಿಡಿದು ತರುತ್ತವೆ ಆ ಲಾರ್ವಾಗಳನ್ನು ಎಲೆಗೆ ಎಲೆ ಅಂಟಿಸಬೇಕಾದ ಜಾಗದಲ್ಲಿ ವಿಚಿತ್ರ ಹತ್ತಿರವಾಗಿ ನೇವರಿಸುತ್ತ ಮೇಲು ಕೆಳಗು ಮಗ್ಗದ ಲಾಳ ಆಡಿಸುವಂತೆ ಅತ್ತಿಂದತ್ತ ಆಡಿಸುತ್ತವೆ ನೋಡಿ ಎಷ್ಟು ಅತ್ಯಂತ ಸೂಕ್ಷ್ಮವಾಗಿ ಲೇಖಕರು ಇದನ್ನೆಲ್ಲ ಗಮನಿಸಿದ್ದಾರೆ ಲಾರ್ವಾಗಳನ್ನು ನೇವರಿಸುವುದರಿಂದ ಅವು ಅಂತ ನೂಲನ್ನು ಸತತವಾಗಿ ಸ್ರವಿಸಲು ಶುರು ಮಾಡುತ್ತವೆ ಜೇಡ್ರ ಬಲೆಯಂತೆ ಎರಡನ್ನೂ ಬೆಸೆಯುವ ಈ ನೂಲು ಕೆಲಸ ಮುಗಿಯುವ ಹತ್ತಿಗೆ ಈ ನೂಲು ಕೆಲಸ ಮುಗಿಯುವ ಹೊತ್ತಿಗೆ ರೇಷ್ಮೆ ಬಟ್ಟೆಯಂತೆ ದಟ್ಟವಾಗಿ ದಪ್ಪಗಿದ್ದು ಎಲೆಗಳ ಎರಡನ್ನು ಅಂಟಿಸಿರುತ್ತವೆ ನೋಡಿ ಈ ಕೋಶಾವಸ್ಥೆಯಲ್ಲಿರುವಂಥ ಲಾರ್ವಾಗಳು ತಮ್ಮ ದೌಡೆಯಲ್ಲಿ ಮೃದುವಾಗಿ ಹಿಡಿದು ತರುತ್ತವೆ ಆ ಲಾರ್ವಾಗಳನ್ನು ಎಲೆಗೆ ಎಲೆ ಅಂಟಿಸಬೇಕಾದ ಜಾಗದಲ್ಲಿ ವಿಚಿತ್ರವಾಗಿ ನೇವರಿಸುತ್ತಾ ಮೇಲು ಕೆಳಗು ಮಗ್ಗದ ಲಾಳ ಆಡಿಸುವಂತೆ ಅತ್ತಿನಿಂದಿತ್ತ ಆಡಿಸುತ್ತವೆ ಲಾರ್ವಾಗಳನ್ನು ನೇವರಿಸಿರುವುದರಿಂದ ಅವು ಅಂತ ನೂಲನ್ನು ಸತತವಾಗಿ ಸ್ರವಿಸಲು ಶುರು ಮಾಡುತ್ತವೆ ಜೇಡ್ರ ಬಲೆಯಂತೆ ಎರಡನ್ನೂ ಬೆಸೆಯುವ ಈ ನೂಲು ಕೆಲಸ ಮುಗಿಯುವ ಹೊತ್ತಿಗೆ ರೇಷ್ಮೆ ಬಟ್ಟೆಯಂತೆ ದಟ್ಟವಾಗಿ ದಪ್ಪಗಿದ್ದು ಎಲೆಗಳ ಎರಡನ್ನೂ ಅಂಟಿಸುತ್ತದೆ ಅಂದರೆ ಮೂಲತಃ ಈ ಲಾರ್ವಾಗಳಿಂದ ಈ ಥರದ ಕೆಲಸವನ್ನು ಇವು ಮಾಡ್ತವೆ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ ಚಗಳಿ ಇರುವೆಗಳು ಮೊದಲು ಎರಡು ಮೂರು ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಚಿಕ್ಕ ಗೂಡು ಕಟ್ಟುತ್ತವೆ ಇವುಗಳ ಸಂಖ್ಯೆ ಬೆಳೆದಂತೆಲ್ಲ ಮೇಲಿನ ಮತ್ತು ಅಕ್ಕಪಕ್ಕದ ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡವನ್ನಾಗಿ ಮಾಡುತ್ತವೆ ದೊಡ್ಡ ಗೂಡುಗಳಲ್ಲಿ ಐದರಿಂದ ಹತ್ತು ಲಕ್ಷ ಇರುವೆಗಳವರೆಗೂ ಇರುತ್ತವೆ ನೋಡಿ ಪ್ರಶ್ನೆ ಕೇಳ್ಬೋದು ದೊಡ್ಡ ಗೂಡುಗಳಲ್ಲಿ ಎಷ್ಟು ಇರುವೆಗಳು ಇರುತ್ತವೆ ಅಂತ ಐದರಿಂದ ಹತ್ತು ಲಕ್ಷ ಇರುವೆಗಳು ಇರುತ್ತವೆ ಇರುವೆಗಳ ಸಂಖ್ಯೆ ಇದನ್ನೂ ಮೀರಿ ಬೆಳಗಿದರೆ ಆಗ ಅದೇ ಮರದ ಬೇರೆ ಕೊಂಬೆಯಲ್ಲೋ ಅಥವಾ ಸಮೀಪದ ಇನ್ನೊಂದು ಮರದಲ್ಲೋ ಹೊಸ ಉಪ ಕೊಟ್ಟೆಗಳನ್ನು ಕಟ್ತವೆ ಈ ಇರುವೆಗಳ ಶಿಸ್ತು ಧೈರ್ಯ ಮತ್ತು ಒಗ್ಗಟ್ಟುಗಳ ದೆಸೆಯಿಂದ ಇವನ್ನು ಮನುಷ್ಯರಿಗೂ ಸಹ ಹಿಮ್ಮೆಟ್ಟಿಸುವುದು ಕಷ್ಟ ನೋಡಿ ಆ ಇರುವೆಗಳಿಗೆ ಇರುವಂಥ ಶಿಸ್ತು ಧೈರ್ಯ ಮತ್ತು ಒಗ್ಗಟ್ಟಿನಿಂದ ಮನುಷ್ಯರಿಗೆ ಸಹ ಹಿಮ್ಮೆಟ್ಟಿಸುವುದು ಕಷ್ಟ ಬೇರೆ ಇರುವೆಗಳನ್ನು ನೀವು ಹಿಡಿಯಲು ಹೋದರೆ ಅವು ತಲೆ ತಪ್ಪಿಸಿಕೊಂಡು ಓಡಿ ಹೋಗಲು ನೋಡುತ್ತವೆ ಆದರೆ ಚಗಳಿ ಇರುವೆಗಳು ಹಿಡಿಯಲು ಹೋದರೆ ಓಡುವುದಿಲ್ಲ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ ನೋಡಿ ಬೇರೆ ಇರುವೆಗಳಿಗೂ ಮತ್ತು ಚಿಗಲಿ ಇರುವೆಗಳಿಗೂ ಏನು ವ್ಯತ್ಯಾಸ ಅಂತಂದರೆ ಬೇರೆ ಇರುವೆಗಳು ತಪ್ಪಿಸಿಕೊಂಡು ಓಡಿ ಹೋಗಲು ನೋಡ್ತವೆ ಆದರೆ ಇವು ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆ ಅಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಫಿರಮೋನ್ಸ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪರಿಸುತ್ತವೆ ಕೆಲವೇ ಕ್ಷಣಗಳಲ್ಲಿ ಆಜುಬಾಜಿನಲ್ಲಿರುವ ಎಲ್ಲ ಚಗಳ ಇರುವೆಗಳು ಯುದ್ಧ ಸನ್ನದ್ಧರಾಗಿ ಹಾಜರಾಗುತ್ತವೆ ಅಂದರೆ ಅಪಾಯದ ಮುನ್ಸೂಚನೆಗಾಗಿ ಬಾಜು ಇರುವಂಥ ಎಲ್ಲ ಇರುವೆಗಳಿಗೆ ಗೊತ್ತಾಗುವ ಹಾಗೆ ಏನನ್ನು ಸಿಂಪಡಿಸ್ತವೆ ಫಿರಮೋನ್ ರಾಸಾಯನಿಕ ನೆನಪಿನಲ್ಲಿಟ್ಕೊಳ್ಳಿ ಫಿರಾಮೋನ್ ರಾಸಾಯನಿಕವನ್ನು ಅವು ಸಿಂಪಡಿಸ್ತವೆ ಗಾಳಿಯಲ್ಲಿ ಸಿಂಪಡಿಸಿದ ತಕ್ಷಣ ಈ ಬೇರೆ ಇರುವೆಗಳಿಗೆ ಕೂಡ ಏನೋ ನಮಗೆ ಅಪಾಯ ಬಂದಿದೆ ನಾವೆಲ್ಲ ಯುದ್ಧ ಮಾಡಬೇಕು ಯುದ್ಧಕ್ಕೆ ಸನ್ನದ್ಧರಾಗಬೇಕಂತ ಗೊತ್ತಾಗ್ತದೆ ಈ ಇರುವೆಗಳು ತಮ್ಮಲ್ಲೇ ದನ ಸಾಕುವ ಗೋಪಾಲಕರಂಥ ಕೆಲಸಗಾರಗಳ ಇರುವೆಗಳನ್ನು ರೂಪಿಸಿವೆ ನೋಡಿ ಈ ಇರುವೆಗಳಲ್ಲೇ ಬೇರೆ ಬೇರೆ ಕೆಲಸ ಮಾಡುವಂಥ ಇರುವೆಗಳಿವೆ ಒನ್ನೆದ್ದು ದನ ಸಾಕುವ ಗೋಪಾಲಕರಂಥ ಕೆಲಸಗಾರ ಇರುವೆಗಳು ಇವುಗಳ ಕೆಲಸವೆಂದರೆ ಗಿಡದ ರಸ ಹಿರಿ ಬದುಕುವ ತಿಗಿಣೆ ಮತ್ತು ಜಿಗಿ ಹುಳಿವುಗಳನ್ನು ಹಿಡಿದು ತಂದು ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಹಾಕಿ ಸಾಕುವುದು ಇವುದರ ಕೆಲಸ ಏನಂದ್ರೆ ಗಿಡದ ರಸ ಹಿರಿ ಬದುಕುವಂಥ ತಿಗಣೆ ಮತ್ತು ಜಿಗಿ ಹುಳಿಗಳನ್ನು ಹಿಡಿದು ತಂದು ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಸಾಕುವುದು ಈ ಕೆಲಸಗಾರ ಇರುವೆಗಳು ಏನು ಮಾಡ್ತವೆ ತಿಗಣೆ ಮತ್ತು ಜಿಗಿಹುಳುಗಳನ್ನು ತಂದು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಸಾಕ್ತವೆ ಜಗಳಿಗಳ ಜೀವನದಲ್ಲಿ ಇವಕ್ಕೆ ಅಪಾರ ಪ್ರಾಮುಖ್ಯತೆ ಇದೆ ಅವುಗಳ ಉಚ್ಚಿಷ್ಟ ಸಿಹಿಯಾದ ಮದುವಾಗಿರುವುದರಿಂದ ಇದು ಇರುವೆಗಳ ಆಹಾರವೂ ಹೌದು ಅವುಗಳ ಉಚ್ಚಿಷ್ಟ ಏನಿರ್ತದೆ ಬಹಳ ಸಿಹಿಯಾಗಿರುವುದರಿಂದ ಅದು ಇರುವೆಗಳ ಆಹಾರವೂ ಹೌದು ನಾವು ದನ ಸಾಕಿ ಅವುಗಳಿಂದ ಹಾಲು ಕರೆದುಕೊಳ್ಳುವಂತೆ ತಮಗೆ ಆಹಾರೋತ್ಪತ್ತಿ ಮಾಡುವ ಈ ಕೀಟಗಳನ್ನು ಚಗಳಿ ಇರುವೆಗಳು ಸಾಕುತ್ತವೆ ನೋಡಿ ಚಗಳಿ ಇರುವೆಗಳು ಏನನ್ನು ಸಾಕ್ತವೆ ತಿಗಣಿ ಮತ್ತು ಜಿಗಿ ಹುಳುಗಳನ್ನು ತಂದು ಸಾಕ್ತವೆ ಅದು ಯಾರ ಕೆಲಸ ಕೆಲಸಗಾರ ಇರುವೆಗಳ ಕೆಲಸ ಇದರಿಂದಾಗಿ ಚಗಳಿ ಇರುವೆಗಳು ಲಕ್ಷಾಂತರ ಕೀಟಗಳನ್ನು ಹಿಡಿದುಕೊಂಡು ರೈತರಿಗೆ ಸಹಾಯ ಮಾಡಿದರೂ ಜಿಗಿ ಹುಳುಗಳನ್ನು ತಿಗಣೆಗಳನ್ನು ಇವು ಗೂಡು ಮಾಡಿರುವ ಮರಗಳಲ್ಲೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳನ್ನು ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಕುವ ವಾಹಕಗಳಾಗಿವೆ ನೋಡಿ ಈ ಚಗಳಿ ಇರುವೆಗಳು ಲಕ್ಷಾಂತರ ಕೀಟಗಳನ್ನು ಹಿಡಿದು ರೈತರಿಗೆ ಸಹಾಯ ಮಾಡಿದಿವೆ ಅಂತ ಒಂದು ಕಡೆ ಅನಿಸಿದರೆ ಈ ಜಿಗಿ ಹುಡುಗಳನ್ನು ಮತ್ತು ತಿಗಣೆಗಳನ್ನು ಇವು ಸಾಕುವುದರಿಂದ ಗೂಡಿನಲ್ಲಿ ಇಟ್ಟುಕೊಂಡು ಮರಗಿಡಲೆಲ್ಲ ತಂದು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳನ್ನು ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಕುವಂಥ ವಾಹಕಗಳಾಗಿವೆ ಅಂದರೆ ಒಂದು ಪರೋಕ್ಷವಾಗಿ ಈ ಜಿಗಿ ಹುಳಗಳು ಮತ್ತು ತೆಗಣೆಗಳು ಹೆಚ್ಚಲಿಕ್ಕೆ ಈ ಚಗಳಿ ಇರುವೆಗಳು ಕಾರಣವಾಗಿವೆ ಚಗಳಿ ಇರುವೆಗಳಿಗೆ ಇತರ ಸಂಘಜೀವಿಗಳಾದ ಕೀಟಗಳಲ್ಲಿರುವಂತೆ ಒಂದು ರಾಣಿ ಇರುವೆ ಇರುತ್ತದೆ ನೋಡಿ ಕೆಲಸಗಾರ ಇರುವೆ ನೋಡಿದ್ವಿ ಈಗ ರಾಣಿ ಇರುವೆ ಇರುತ್ತದೆ ಇಡೀ ಇರುವೆಗಳ ಗುಂಪಿಗೆ ಇದೇ ಮೂಲ ನೋಡಿ ಇದೇ ಹೆಡ್ ಇದ್ದಂಗೆ ಇದೇ ಇಡೀ ಇರುವೆಗಳ ಗುಂಪಿಗೆ ಇದೇ ಮೂಲ ಇದರ ಕೆಲಸ ಸತತವಾಗಿ ಮೊಟ್ಟೆ ಇಡುವುದು ಇದರ ಕೆಲಸ ಏನೊಂದು ಸತತವಾಗಿ ಮೊಟ್ಟೆ ಇಡುವುದು ಸತತವಾಗಿ ಮೊಟ್ಟೆ ಇಡುವುದು ರಾಣಿ ಇರುವೆ ಮೈಯಲ್ಲಿ ಅನೇಕ ಗ್ರಂಥಗಳಿಂದ ಹಲವಾರು ಬಗೆಯ ಫಿರಮೋನ್ ರಾಸಾಯನಿಕ ವಸರುತ್ತದೆ ರಾಣುವರುವೆ ಮೈಯಲ್ಲಿ ಏನಿರ್ತದೆ ಅನೇಕ ಗ್ರಂಥಗಳಿಂದ ಗ್ರಂಥಿಗಳಿಂದ ಹಲವಾರು ಬಗೆಯ ಫಿರಮೋನ್ ರಾಸಾಯನಿಕ ವಸರುತ್ತದೆ ಈ ರಾಸಾಯನಿಕಗಳು ಒಂದು ಇರುವೆಯ ಸಮುದಾಯದ ರೂಪರೇಷೆಗಳನ್ನು ನಿಯಂತ್ರಿಸುವವು ನೋಡಿ ಇರುವೆ ಸಮುದಾಯದ ರೂಪರೇಷೆಗಳನ್ನು ಯಾವುದು ರೀ ನಿಯಂತ್ರಿಸುತ್ತದೆ ಅಂದರೆ ಈ ಫಿರಮೋನ್ ರಾಸಾಯನಿಕಗಳು ಗಂಡು ಇರುವೆಗಳು ಕಾವಲುಗಾರು ಇರುವೆಗಳು ಸೈನಿಕ ಇರುವೆಗಳು ಸಹ ಈ ರಾಸಾಯನಿಕ ಸಂಯೋಜನೆಯಲ್ಲಿ ರೂಪುಗೊಳ್ಳುವು ನೋಡಿ ಇರುವೆಗಳಲ್ಲಿ ಯಾವ್ಯಾವ ಟೈಪ್ ಇರ್ತವೆ ಅಂದರೆ ಕೆಲಸಗಾರ ಇರುವೆ ನೋಡಿದ್ವಿ ರಾಣಿ ಇರುವೆ ನೋಡಿದ್ವಿ ಗಂಡು ಇರುವೆ ಕಾವಲುಗಾರ ಇರುವೆ ಸೈನಿಕ ಇರುವೆ ನೋಡಿ ಇಷ್ಟೆಲ್ಲ ವಿಧವಾದ ಇರುವೆಗಳಿವೆ ಇವೆಲ್ಲ ಈ ರಾಸಾಯನಿಕ ಸಂಯೋಜನೆಯಲ್ಲಿ ರೂಪುಗೊಳ್ಳುವವು ನೋಡಿ ರಾಣಿಯ ಮೇಲೆ ಸದಾ ಇರುವೆಗಳು ಮೆತ್ತಿಕೊಂಡಿರುತ್ತವೆ ಅದರ ಮೈ ಮೇಲೆ ಹೊಸರುವ ರಾಸಾಯನಿಕವನ್ನು ತಾವು ನೆಕ್ಕುವುದಲ್ಲದೆ ಅದನ್ನು ಸಂಗ್ರಹಿಸಿ ಬೇರೆ ಬೇರೆ ಇರುವೆಗಳಿಗೆ ಒಯ್ದು ತಿನ್ನಿಸುತ್ತವೆ ನೋಡಿ ಏನು ಮಾಡ್ತವೆ ಅಂತಂದರೆ ರಾಣಿಯ ಮೇಲೆ ಸದಾ ಇರುವೆಗಳು ಮುತ್ತಿಕೊಂಡಿರುತ್ತವೆ ಯಾಕಂದರೆ ಅದರ ಮೈ ಮೇಲೆ ಹೊಸರುವ ರಾಸಾಯನಿಕವನ್ನು ತಾವು ನೆಕ್ಕುವುದಲ್ಲದೆ ಅದನ್ನು ಸಂಗ್ರಹಿಸಿ ಬೇರೆ ಬೇರೆ ಇರುವೆಗಳಿಗೆ ಒಯ್ದು ತಿನ್ನಿಸುತ್ತವೆ ತಾವು ಹೊರಗಿನಿಂದ ಸಂಗ್ರಹಿಸುತ್ತಂಥ ಆಹಾರವನ್ನು ಕೆಲಸಗಾರ ಇರುವೆಗಳು ರಾಣಿಗೆ ತಿನ್ನಿಸುತ್ತಲೂ ಇರುತ್ತವೆ ಅಂದರೆ ಕೇವಲ ಅದರ ಮೈ ಮೇಲೆ ಇರುವಂಥ ರಾಸಾಯನಿಕವನ್ನು ತಾವು ತಿನ್ನುವುದಲ್ಲದೆ ಕೆಲಸಗಾರ ಇರುವೆಗಳು ಏನು ಮಾಡ್ತವೆ ತಾವು ಹೊರಗಿನಿಂದ ಸಂಗ್ರಹಿಸಿದಂಥ ಆಹಾರವನ್ನು ರಾಣಿಗೆ ತಿನ್ನಿಸುತ್ತಲೂ ಇರುತ್ತವೆ ಚಗಳಿ ಇರುವೆಗಳದ್ದು ಸ್ತ್ರೀ ಪ್ರಧಾನವಾದ ಸಮಾಜ ಕೇಳ್ತಾರೆ ಚಗಳಿ ಇರುವೆಗಳದ್ದು ಯಾವ ರೀತಿಯ ಸಮಾಜ ಅಂತಂದರೆ ಸ್ತ್ರೀ ಪ್ರಧಾನವಾದ ಸಮಾಜ ಅಂತ ನಾವು ನೋಡಬೇಕು ಇಲ್ಲಿಗೆ ಈ ಚಗಳಿ ಇರುವೆಗಳು ಪಾಠ ಮುಕ್ತಾಯವಾಯಿತು ಈಗಾಗಲೇ ಈ ಪಾಠದ ಪ್ರಶ್ನೋತ್ತರಗಳನ್ನು ಮಾಡಿದ್ದು ಕೆಳಗಿನೇ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅದನ್ನು ಕೂಡ ನೀವು ನೋಡ್ಕೋಬೋದು ನಾವು ಸತತವಾಗಿ ನಿಮ್ಮ ಪಾಠ ಪದ್ಯಗಳನ್ನು ಮಾಡ್ತಾ ಇದ್ದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡೋ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು